ಯಾರು ಇವರು? ನಾರಾಯಣಾಚಾರ್ಯದಾಗಿದ್ದಾರಲ್ಲ, ಇಷ್ಟೊತ್ತಿನಾಗ ಎಲ್ಲಿ ಹೋಗ್ತಾರೆ ಇವರು? ಶೇಷಾಚಾರ್ಯ, ನಿಮಗೆ ಎಂಥ ಗತಿ ಬಂತಪ್ಪ? ದೇವ್ರ ಉತ್ಸವಕ್ಕಿಂತ ಒಂದು ವಾರ ಮುಂಚಿತವಾಗಿ ಬಂದವರು, ಅವ್ರ ಉತ್ಸವ ಹೊರಡೋಕ್ಕಿಂತ ಮೊದಲು ನಿಮ್ಮ ಉತ್ಸವೇ ಹೊರಟು ಬಿಡ್ತಲ್ರಿ. ನಿನ್ನೆ ರಾತ್ರಿ ನಗ್ತಾ ನಗ್ತಾ ನನ್ನ ಜೊತೆಯಲ್ಲಿ ಮಾತಾಡ್ತಾ ಇದ್ರಿ, ಬೆಳಕರಿ ಹೊತ್ತ ಘಟ ಒಪ್ಪಿಸ್ಬಿಟ್ರಿ. ಅಯ್ಯೋ, ಇವ್ರು ಚಂಪಕ್ಪುರಿ ದೇವಸ್ಥಾನದ ಪೂಜಾರಲ್ವಾ? ಹೌದು ಅಜಿತ್, ಉತ್ಸವಕ್ಕೆ ಅಂತ ಒಂದು ವಾರಕ್ಕೆ ಮುಂಚೆ ನಮ್ಮೂರಿಗೆ ಬಂದರು. ಬೆಳಗ್ಗೆ ಸ್ನಾನಕ್ಕೆ ಅಂತ ಬಂದವರು ಕಾಲ್ ಜಾರ್ ಬಿದ್ದು ಸತ್ತೋದ್ರಂತೆ. ಸ್ನಾನ ಮಾಡಕ್ಕೆ ಬಂದು ಕಾಲ್ ಜಾರ್ ಬಿದ್ದು ಸತ್ತೋದ್ರ? ಇದನ್ನು ಮೊದಲು ನೋಡಿದವ್ರು ಯಾರು? ನಾನೇ. ಸ್ನಾನಕ್ಕೆ ಅಂತ ಬಂದು ನೋಡಿದೆ, ಹೆದರಿಕೆ ಆಯಿತು, ಹೋಗಿ ಧರ್ಮದರ್ಶಿಗಳನ್ನು ಕರ್ಕೊಂಬಂದೆ. ನೀವು ನೋಡಿದಾಗ ಹೆಣ ತೇಲ್ತಾ ಇತ್ತಾ ದಡದ ಮೇಲಿತ್ತ? ಕಲ್ಲಿನ ಮೇಲಿತ್ತು ಸರ್. ದಡದ ಮೇಲಿತ್ತು, ಅದೇಕ್ ಸಾಧ್ಯ? ಅದೇ, ಸ್ನಾನ ಮಾಡಿ ಪ್ರಾಣ ಉಳಿಸ್ಕೊಳ್ಳಕ್ಕೆ ಪ್ರಯತ್ನ ಪಟ್ಟು ಕಲ್ಲಿನ ಮೇಲೆ ಹತ್ತಿದ್ದಾರೆ, ಪಟಕ್ಕಂತ ಪ್ರಾಣ ಹೋಗಿರ್ಬೇಕು ಸರ್. ಬಾವಾ, ಇದು ಪೊಲೀಸ್ ಕೇಸ್, ಬಾಡಿ ಪೋಸ್ಟ್ ಮಾರ್ಟಮ್ ಆಗ್ಲೇಬೇಕು. ಇನ್ಸ್ಪೆಕ್ಟರ್, ಬಾಡಿ ತಗೊಂಬನ್ನಿ. ಸರಿ. ಅಯ್ಯೋ ಶೇಷಾಚಾರ್ಯ, ಊರು ಬಿಟ್ಟು ಊರಿಗೆ ಬಂದು ನಿಮ್ಗೆ ಈ ಸ್ಥಿತಿ ಬಂತೆ.